ಮಲೆನಾಡಿನಲ್ಲಿ ಮುಂದುವರೆದ ಮಳೆಯ ಅವಾಂತರ ಕುದುರೆಮುಖ ಕಾರ್ಕಳ ನಡುವಿನ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದೆ ಕಡಂಬಿ ಜಲಪಾತದ ಬಳಿ ರಸ್ತೆ ಗುರುಳಿದ ಭಾರಿ ಗಾತ್ರದ ಮರ ಗಂಟೆಗೂ ಹೆಚ್ಚು ಕಾಲ ರಸ್ತೆ ಸಂಚಾರ ಬಂದ್ ಆಗಿತ್ತು ಮಲೆನಾಡಿನಲ್ಲಿ ಮಳೆಯ ಅವಾಂತರ ಮುಂದುವರೆದಿದೆ ಕುದುರೆಮುಖ ಕಾರ್ಕಳ ನಡುವಿನ ರಸ್ತೆ ಸಂಚಾರವಂತೂ ಅಸ್ತವ್ಯಸ್ತವಾಗಿದೆ ಕಡಂಬಿ ಜಲಪಾತದ ಬಳಿ ಭಾರಿ ಗಾತ್ರದ ಮರ ರಸ್ತೆ ಗುರುಳಿದೆ ಪರಿಣಾಮ ಗಂಟೆಗೂ ಹೆಚ್ಚು ಕಾಲ ರಸ್ತೆ ಸಂಚಾರ ಬಂದ್ ಆಗಿತ್ತು ಮುಂದೆ ದಾರಿ ಇಲ್ಲದೆ ಪ್ರಯಾಣಿಕರು ಪರದಾಟವನ್ನ ನಡೆಸಿದರು ಅರಣ್ಯ ಸಿಬ್ಬಂದಿಯಿಂದ ಮರ ತೆರವು ಕಾರ್ಯಾಚರಣೆ ನಡೆಯಿತು ತೆರವು ಕಾರ್ಯಾಚರಣೆ ವೇಳೆ ವಾಹನಗಳು ಸಾಲುಗಟ್ಟಿ ನಿಂತಿದ್ವು ಕುದುರೆಮುಖ ಕಾರ್ಕಳ ಕೆಲ ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಕಡಂಬಿ ಜಲಪಾತದ ಬಳಿ ನಡೆದಂತಹ ಘಟನೆ ಇದು ಮಳೆಯ ಅವಾಂತರ ಮುಂದುವರೆದಿದೆ ಮಲೆನಾಡಿನಲ್ಲಿ ಕುದುರೆಮುಖ ಕಾರ್ಕಳ ನಡುವಿನ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದೆ ಕಾರಣ ಕಡಂಬಿ ಜಲಪಾತದ ಬಳಿ ಭಾರಿ ಗಾತ್ರದ ಮರ ರಸ್ತೆಗೆ ಬಿದ್ದಿದೆ ಗಂಟೆಗೂ ಹೆಚ್ಚು ಕಾಲ ರಸ್ತೆ ಸಂಚಾರ ಬಂದ್ ಆಗಿತ್ತು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ರಸ್ತೆಗೆ ಅಡ್ಡಲಾಗಿ ಭಾರಿ ಗಾತ್ರದ ಮರ ಬಿದ್ದರೆ ಯಾವ ಕಡೆಯಿಂದಲೂ ಸಂಚರಿಸೋದಕ್ಕಾಗದೆ ವಾಹನ ಸವಾರರು ಪರದಾಡಿದರು ಒಂದು ಗಂಟೆಗೂ ಹೆಚ್ಚು ಕಾಲ ರಸ್ತೆ ಸಂಚಾರ ಬಂದ್ ಆಗಿತ್ತು ಸಾಲುಗಟ್ಟಿ ನಿಂತಿರುವಂತಹ ವಾಹನಗಳನ್ನು ನೋಡ್ತಾ ಇದ್ದೀರಿ ನೀವು ತೆರವು ಕಾರ್ಯಾಚರಣೆ ಸಂದರ್ಭದಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದ್ದವು ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಕಡಂಬಿ ಜಲಪಾತದ ಬಳಿ ನಡೆದಂತಹ ಘಟನೆ ಇದು ಪಶ್ಚಿಮ ಘಟ್ಟ ಪ್ರದೇಶದ ಬ್ರಹ್ಮಗಿರಿ ತಪ್ಪಲಲ್ಲಿ ಭಾರಿ ಮಳೆ ಸುರಿತಾ ಇದೆ ಭಾಗಮಂಡಲದ ತ್ರಿವೇಣಿ ಸಂಗಮದ ನೀರಿನ ಮಟ್ಟದಲ್ಲಿ ಏರಿಕೆ ಆಗಿದೆ ಪಶ್ಚಿಮ ಘಟ್ಟ ಪ್ರದೇಶದ ಬ್ರಹ್ಮಗಿರಿ ತಪ್ಪಲಲ್ಲಿ ಭಾರಿ ಮಳೆ ಸುರಿತಾ ಇದ್ದು ತ್ರಿವೇಣಿ ಸಂಗಮದ ನೀರಿನ ಮಟ್ಟದಲ್ಲಿ ಏರಿಕೆ ಆಗಿದೆ ಭಾಗಮಂಡಲ ಅಯ್ಯಂಗೇರಿ ನಾಪೋಕ್ಲು ರಸ್ತೆ ಮೇಲೆಲ್ಲ ನೀರು ಭಾಗಮಂಡಲ ನಾಪೋಕ್ಲು ರಸ್ತೆ ಸಂಪರ್ಕ ಸಂಪೂರ್ಣ ಕಡಿತ ಆಗಿದೆ ಎರಡನೇ ಬಾರಿಗೆ ಸಂಪರ್ಕ ಕಡಿದುಕೊಂಡ ಭಾಗಮಂಡಲ ನಾಪೋಕ್ಲು ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳೇ ಜಲಾವೃತವಾಗಿದೆ ರಸ್ತೆ ತುಂಬೆಲ್ಲ ನೀರು ಉಕ್ಕಿ ಹರಿತಾ ಇರೋ ಕಾವೇರಿ ಕನ್ನಿಕೆ ಸುಜೋತಿ ನದಿಗಳು ಮಳೆ ಹೆಚ್ಚಾದಲ್ಲಿ ಮಡಿಕೇರಿ ತಲಕಾವೇರಿ ರಸ್ತೆ ಕಡಿತವಾಗುವಂತಹ ಸಾಧ್ಯತೆ ಇದೆ ಕೊಡಗಿನಲ್ಲಿ ಆರೆಂಜ್ ಅಲರ್ಟ್ ಜಾರಿ ಮಾಡಲಾಗಿದೆ ಶಾಲೆಗಳಿಗೆ ರಜೆ ಮುಂದುವರಿಕೆ ಮಾಡಲಾಗಿದೆ ಕೊಡಗು ಜಿಲ್ಲಾಡಳಿತದಿಂದ ಜನರ ಓಡಾಟಕ್ಕೆ ಬೋಟ್ ವ್ಯವಸ್ಥೆಯಾಗಿದೆ ಇದು ಮಡಿಕೇರಿಯ ಪರಿಸ್ಥಿತಿ ಇದು ಬಹಳ ಕಡೆಗಳಲ್ಲಿ ಇದೇ ರೀತಿಯಾದ ಪರಿಸ್ಥಿತಿ ರಸ್ತೆಗಳ ತುಂಬೆಲ್ಲ ನೀರು ತುಂಬಿಕೊಂಡಿದ್ದರಿಂದ ದೋಣಿಯಲ್ಲಿ ಬೋಟ್ನಲ್ಲಿ ಓಡಾಡಬೇಕಾದಂತಹ ಪರಿಸ್ಥಿತಿ ಇದೆ ಭಾಗಮಂಡಲ ನಾಪೋಕ್ಲು ರಸ್ತೆ ಸಂಪರ್ಕ ಸಂಪೂರ್ಣ ಕಡಿತ ಆಗಿದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಭಾಗಮಂಡಲದ ತ್ರಿವೇಣಿ ಸಂಗಮದ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದ್ದು ಎಲ್ಲ ಅವಾಂತರಕ್ಕೆ ಕಾರಣವಾಗ್ತಾ ಇದೆ ರಸ್ತೆ ತುಂಬೆಲ್ಲ ನೀರು ಹರಿತಾ ಇದೆ ಜನ ರಸ್ತೆ ದಾಟೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಿ ಯಾವುದೋ ಹೊಳೆ ದಾಟ್ತಾ ಇಲ್ಲ ಅಲ್ಲಿ ಜನ ರಸ್ತೆ ದಾಟ್ತಾ ಇದ್ದಾರೆ ಮಳೆ ಇದೇ ರೀತಿ ಹೆಚ್ಚಾದರೆ ಮಡಿಕೇರಿ ತಲಕಾವೇರಿ ರಸ್ತೆ ಕೂಡ ಬಂದ್ ಆಗೋ ಸಾಧ್ಯತೆ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್